ಲಾಕ್ಡೌನ್ ಅವಕಾಶ ಆಪ್ಷನ್ ಆಗಿ ಇಟ್ಕೊಂಡಿಲ್ವಾ? ಲಾಕ್ಡೌನ್ ಅದು ಕೊನೆಯ ಆಪ್ಷನ್, ಕೊನೆಯ ಆಪ್ಷನ್. ನಿಮ್ಗೆ ಗೊತ್ತಿದೆ, ಎರಡನೇ ಅವಧಿನಲ್ಲೂ ಕೂಡ ಲಾಕ್ಡೌನ್ ಮಾಡಿದ್ವಿ, ಮೊದಲನೇ ಅವಧಿನಲ್ಲಿ ಲಾಕ್ಡೌನ್ ಮಾಡಿದ್ವಿ. ಅದರ ಹೊಡೆತ ಎಷ್ಟು ಬಿತ್ತು ಅಂತೇಳಿ ಹೇಳಿ ಗೊತ್ತಿದೆ. ಆದರೆ ಕೊನೆಯ ಒಂದು ಆಪ್ಷನ್ ಅದು, ಅದು ಆರಂಭದ ಅಲ್ಲ. ಅದರಿಂದ ಆ ಆಪ್ಷನಿಗೆ ಬರೆದಿದ್ದಾಗ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಈಗ ನಾನು ನಿಮ್ಮ ಮೀಡಿಯಾದಲ್ಲೇ ನೋಡಿದೆ, ನೀವೆಲ್ಲರೂ ಕೂಡ ಏನಾಗ್ತದೆ ಏನಾಗ್ತದೆ ಅಂತ ಹೇಳಿದಾಗ ಲಾಕ್ಡೌನ್ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತೇಳಿ ಹೇಳಿ ತುಂಬ ಜನ ಗೋಳಾಡ್ತಾ ಇದ್ದಾರೆ. ಅವ್ರು ಹೇಳೋದು ನೋಡಿದ್ರೆ ಕರಳು ಚಿಕ್ಕದಂಗೆ ಆಗುತ್ತೆ. ಆದರೆ ಅನಿವಾರ್ಯ ಅಲ್ಲ. ಅನಿವಾರ್ಯ ಸಂದರ್ಭಗಳಲ್ಲಿ ಏನು ಮಾಡೋದು? ಜನ ಸಾವು ನೋವುಗಳು ಜಾಸ್ತಿ ಆಗುವ ಸಂದರ್ಭದಲ್ಲಿ ಸರ್ಕಾರದ ಕೊನೆ ಆಪ್ಷನ್ ಜನರನ್ನು ಬದುಕಿಸುವಂಥದ್ದು, ಏನಾದರೂ ಮಾಡಿ ತಹಬಂದಿಗೆ ತರುವಂಥದ್ದು ಸರ್ಕಾರದ ಕರ್ತವ್ಯ ಆಗ್ತದೆ. ಆ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಆ ಪರಿಸ್ಥಿತಿ ಇದುವರೆಗೂ ಬರಲಿಲ್ಲ. ಇನ್ನು ಈ ರೀತಿ ಪ್ರತಿ ದಿವಸ 10-12 ಸಾವಿರ ಜಾಸ್ತಿ ಆಗುವಂಥದ್ದು ನೋಡಿದಾಗ ಅನಿವಾರ್ಯ ಆಗ್ತದೆ ಈಗ. ಆದ್ದರಿಂದ ನಾಳೆ ಪ್ರಧಾನಿಗಳ ಮೀಟಿಂಗ್ ಇದೆ ಸರ್, ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರೆ. ಹಾಗಾಗಿ 14th ಬಹುಶಃ ಇದೆ, ನೋಡಬೇಕು ನಾಳೆ ಅಥವಾ ನಾಡಿದ್ದು. ಇದರಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅವ್ರ ಇನ್ಸ್ಟ್ರಕ್ಷನ್ ಬಂದ ನಂತರ ಬೇರೆ ರೀತಿಯಾದಂಥ ಗೈಡ್ಲೈನ್ಸ್ಗಳು ಬರ್ಬೋದು. ವಿಶೇಷವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಲಾಕ್ಡೌನ್ ಶುರುವಾಗಿದೆ, ತಡಿಲಿಕ್ಕಾಗೋದಿಲ್ಲ. ಉದಾಹರಣೆಗೆ ಕಾಂಗ್ರೆಸ್ಸೇ ಆಡಳಿತದಲ್ಲಿರುವಂಥ ಪಂಜಾಬ್ನಲ್ಲಿ, ಜಾರ್ಖಂಡ್ನಲ್ಲಿ ಇವೆಲ್ಲವೂ ಕೂಡ ಆಗಿದೆ. ಆದ್ದರಿಂದ ಅಂಥ ದಿನಗಳು ನಮ್ಮಲ್ಲಿ ಬರದೇ ಇರಲಿ ಅಂತ ನಾವೆಲ್ಲ ಹಾರೈಸೋಣ. ಹಬ್ಬ ಹರಿದಿನಗಳು ಬರ್ತಾ ಇದ್ದಾವೆ, ಆದ್ದರಿಂದ ಈ ಬಗ್ಗೆ ವಿಶೇಷವಾದಂಥ ನಿಗಾ ವಹಿಸುವಂಥ ಅವಶ್ಯಕತೆ ಇದೆ.